ವಾವ್ ವಿಕ್ರಾಂತ್ ಸರ್ ಸಕ್ಕತ್ತಾಗಿದೆ ಥ್ಯಾಂಕ್ ಯು ಬೇಕಾದ್ರೆ ನೀವು ತಿಂದು ನೋಡಿ ಅಮ್ಮ ಕೊಡು ತುಂಬಾ ಚೆನ್ನಾಗಿ ಮಾಡಿದ್ಯೋ ವೈಶೋಕ ತಗೊಳ್ಳಿ ಅಂತೂ ಸೊಸೆ ಬಂದ್ಮೇಲೆ ಮಗನೂ ಅಡುಗೆ ಮನೆಗೆ ಹೋಗೋ ಹಾಗಾಯ್ತು ಮತ್ತೆ ನಮ್ಮಣ್ಣ ಸೂಪರ್ ಇಷ್ಟೊತ್ತಲ್ಲಿ ಯಾರು ವಿಕ್ರಾಂತ್ ಸರ್ ಇನ್ನೂ ಏನಾದ್ರೂ ಸರ್ಪ್ರೈಸ್ ಬಾಕಿ ಉಳಿಸ್ಕೊಂಡಿದ್ದೀರಾ ಮತ್ತೆ ಸರ್ಪ್ರೈಸ್ ಅಂದ್ರೆ ನನ್ನ ಕೈಲಾಗಲ್ಲಪ್ಪ ಸಾಕಾಗೋಯ್ತು ಒಂದ್ ನಿಮಿಷ ಇದು ನನಗೂ ಸರ್ಪ್ರೈಸ್ ಹೋಗಿ ನೋಡ್ತೀನಿ ಏನು ಅಂತ ಥ್ಯಾಂಕ್ಸ್ ನೀವೆಲ್ಲ ಬಂದಿದ್ದಕ್ಕೆ ಇವತ್ತಂತೂ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ವಿಕ್ರಾಂತ್ ಸರ್ ಇವ್ರನ್ನೆಲ್ಲ ನೀವೇ ಕರೆಸಿದ್ರಾ ಇಲ್ಲ ಸ್ಪಂದನ ವಿಕ್ರಾಂತ್ ಸರ್ ಏನು ನಮ್ಮನ್ನ ಕರೆದಿಲ್ಲ ವಿಕ್ರಾಂತ್ ಸರ್ ಕರೆದಿಲ್ವಾ ಹಾಗಾದ್ರೆ ನೀವೇ ಬಂದ್ಬಿಟ್ರಾ ಇದು ಇದು ನಿಜವಾಗ್ಲೂ ಸರ್ಪ್ರೈಸ್ ಆಕ್ಚುಲಿ ನಾವು ಇದನ್ನೆಲ್ಲ ಕಾಲೇಜಲ್ಲೇ ಮಾಡಬೇಕು ಅಂತ ಅನ್ಕೊಂಡ್ವಿ ನೀನು ನೋಡಿದ್ರೆ ಬೇಗ ಹೊರಟ್ಬಿಟ್ಟಿಯಲ್ಲ ನಿಮ್ ಮನೆಗೆ ಬಂದ್ಬಿಟ್ವಿ ನನಗೋಸ್ಕರ ಇಷ್ಟು ದೂರ ಬಂದು ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಸರ್ ಥ್ಯಾಂಕ್ಸ್ ಅಲ್ಲ ನೀನೇ ಇಟ್ಕೋ ನೀನು ಅಂದ್ರೆ ನಮಗೆಲ್ಲ ಎಷ್ಟು ಇಷ್ಟ ಅಂತ ನಿಮಗೆ ಗೊತ್ತಿಲ್ವಾ ವಿ ಲವ್ ಯು ಸ್ಪಂದನ ಯಾರು ಇವರೆಲ್ಲ ಅದೇ ಅಕ್ಕ ಸ್ಪಂದನಾ ಫ್ರೆಂಡ್ಸ್ ಕಾಲೇಜ್ ಹುಡುಗರು ಚಂದ ಚಂದ ಇವ್ರಿಗೆ ಹೊತ್ತು ಗೊತ್ತಿಲ್ವಾ ಇಷ್ಟೊತ್ತಲ್ಲಿ ಒಂದು ಹುಡುಗಿ ಮನೆಗೆ ಬರೋದ ಸ್ವಲ್ಪನೂ ಸಂಸ್ಕಾರ ಅನ್ನೋದಿಲ್ಲ ಸ್ಪಂದನ ಏನಿದು ಹಣೆ ಮೇಲೆ ಗಾಯ ಬೆಳಿಗ್ಗೆ ನೀನು ಕಾಲೇಜಿಗೆ ಬಂದಾಗ ಅದು ಇರ್ಲಿಲ್ಲ ಅಲ್ವಾ ಏನಾಯ್ತು ಏನ್ ಕೇರು ಏನ್ ಕೇರು ನಿಮ್ಗೆ ಹಾಕೋದಿಲ್ಲ ಅದನ್ನೆಲ್ಲ ವಿಚಾರಿಸಕ್ಕೆ ನೋಡ್ಕೊಳಕ್ಕೆ ಅವಳ ಗಂಡ ನಾನಿದೀನಿ ನಿಂದೆಷ್ಟೋ ಅಷ್ಟು ನೋಡ್ಕೊಳೋ ಬ್ಯಾಡ್ ಡ್ಯಾನ್ಸರ್ ಇದಾ ಅದು ವಿಕ್ರಾಂತ್ ಸರ್ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಟ್ರಲ್ಲ ಅದನ್ನ ತಡ್ಕೊಳಕ್ಕಾಗದೆ ಜಾಗಿಟ್ಬಿಟ್ಟೆ ನೋಡ್ಕೊಂಡು ಓಡಾಡ್ಬೇಕು ತಾನೆ ಇವನ್ ಹೇಳ್ದೆ ಅವಳಗ್ ನೋಡ್ಕೊಂಡು ಓಡಾಡಕ್ಕೆ ಬರಲ್ಲ ಡಬ್ಬ ನನ್ನ ಮಗ ಸ್ಪಂದನ ನಾವು ಇಷ್ಟೊತ್ತಿಗೆ ಹೀಗೆ ಬಂದಿದ್ದಕ್ಕೆ ನಿಮ್ಮ ಮನೆಯವರು ತಪ್ಪು ತಿಳ್ಕೊಂಡ್ರೋ ಏನೋ ಇಲ್ಲ ಅಜಿ ನಮ್ಮ ಮನೆಯವ್ರು ಯಾರು ಹಾಗೆಲ್ಲ ತಪ್ಪು ತಿಳ್ಕೊಳ್ಳಲ್ಲ ನಮ್ಮ ಮನೆ ನೋಡ್ತಾ ಇದೆಯಲ್ಲ ಇಷ್ಟೆಲ್ಲ ಡೆಕೋರೇಷನ್ ಮಾಡಿದ್ದು ನನ್ನ ಬರ್ಡೇ ಸೆಲೆಬ್ರೇಷನ್ ಅಂತಾನೆ ವಾವ್ ಸೋ ಸ್ವೀಟ್ ಆಫ್ ದೆಮ್ ಬೈ ದ ವೇ ಸ್ಪಂದನ ಏನಿದು ನಿನ್ನ ಫ್ರೆಂಡ್ಸ್ನೆಲ್ಲ ನಿಲ್ಸೆ ಮಾತಾಡ್ತಾ ಇದೆಯಲ್ಲ ಕೂತ್ಕೊಳ್ಳಿ ಕುಡಿಯೋದಕ್ಕೇನಾದ್ರೂ ತರ್ತೀನಿ ಅಯ್ಯೋ ಆಂಟಿ ಪರವಾಗಿಲ್ಲ ನಾವಿನ್ನೇನು ಹೊರಟ್ಬಿಡ್ತೀನಿ ಅದೇಕಾಗತ್ತೆ ನೀವೆಲ್ಲ ನಮ್ಮ ಸ್ಪಂದನನ ಫ್ರೆಂಡ್ಸ್ ನಿಮ್ಮನ್ನೆಲ್ಲ ಹಾಗೆ ಕಳಿಸೋದಕ್ಕಾಗತ್ತಾ ಇರಿ ಜ್ಯೂಸ್ ತರ್ತೀನಿ ಅಮ್ಮ ಪಾಪ ಹೊರಡೋರ್ನ ಯಾಕೆ ತಡಿತ್ಯಾ ಆಲ್ರೆಡಿ ತುಂಬಾ ಲೇಟ್ ಆಗಿದೆ ಹಗಲೊತ್ತಾ ಇದ್ರೆ ಭರ್ಜರಿ ಊಟನೇ ಹಾಕ್ಸ್ಬೋದಾಯ್ತು ಅವ್ರಿಗೆ ಪಾಪ ಹೊರಡ್ಬೇಕಂತೆ ಅವ್ರ ಅಪ್ಪ ಅಮ್ಮ ಎಲ್ಲ ಕಾಯ್ತಿರ್ತಾರೆ ಹೊರಡ್ಲಿಪ್ಪ ಅಮ್ಮ ಏನಣ್ಣ ನೀನು ಸ್ಪಂದನಾಥ್ಗೆ ಫ್ರೆಂಡ್ಸ್ನ ಹಾಗೆ ಕಳಿಸ್ಬಿಡಕ್ಕಾಗತ್ತಾ
ಸುಜಾತಮ್ಮ ನೀವೇನಾದ್ರೂ ತಗೊಂಬನ್ನಿ ಹೋಗಿ. ನಾಯಕ್ ಮನೆ ಹಾಸ್ಪಿಟಾಲಿಟಿ ಅಂದ್ರೆ ಏನು ಅಂತ ಅವ್ರಿಗೆ ಗೊತ್ತಾಗೋದು ಬೇಡವಾ? ಡಿಕ್ಕಿ ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರು. ಅಯ್ಯೋ ಅಮ್ಮ ಗೌರವ್, ನಿಮ್ಮಿಬ್ರಿಗೂ ನನ್ನ ಸಂಕಟ ಅರ್ಥ ಆಗ್ತಿಲ್ವಾ? ಇವನ್ ಬೇರೆ ಹೊಡ್ತೀನಿ ಹೊಡ್ತೀನಿ ಅಂತ ಇಲ್ಲೇ ಇದೆ. ನೀನು ಟೈಮ್ ಆಯ್ತು ಹೊಡಲೇ ಸಾಕು. ಅಲ್ಲ ಇಷ್ಟು ಜನ ಹುಡುಗರು ಇಷ್ಟೊತ್ತಲ್ಲಿ ನಮ್ಮ ಮನೆಗೆ ಬಂದಿದ್ದಾರಲ್ಲ, ಅಕ್ಕಪಕ್ಕದವ್ರು ಏನ್ ಅಂದ್ಕೊಳಲ್ಲ. ಸುಮ್ನಿರಿ, ಅದ್ಗೆ ಈಗ ಶುರು ಮಾಡ್ಕೊಂಡ್ಬಿಡ್ಬೇಡಿ. ಅಲ್ಲ ಈಗಿನ ಕಾಲದ ಹುಡುಗರು ಬರ್ತಡೇ ಮಾಡೋದಿಕ್ ಬಂದಿದ್ದಾರೆ. ಅಲ್ಲ ಸ್ಪಂದನ ಈ ಮನೆಯಲ್ಲಿ ಅಷ್ಟು ಫ್ರೀಡಮ್ ಇಲ್ವಾ? ನಿಮಗೂ ಫ್ರೆಂಡ್ಸ್ ಇದ್ರೆ ಅರ್ಥ ಆಗಿರೋದು. ಸ್ಪಂದನ ಕೇಕ್ ಕಟ್ ಮಾಡಿಸಿ ಹೊರಡ್ಬಿಡೋಣ. ಸ್ಪಂದನ, ಮೈ ಡಿಯರ್ ಬರ್ಡೇ ಗರ್ಲ್, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು. ಬನ್ನಿ ಕೇಕ್ ಕಟ್ ಮಾಡಿದ್ರಂತ. ಸ್ಪಂದನ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನೀನು ಏನೇ ಅನ್ಕೊಂಡಿದ್ಯೋ ಎಲ್ಲದೂ ನಿಮಗೆ ಸೂಪರ್ ಡೂಪರ್ ವರ್ಷ ನಿಂದಾಗಿರಲಿ ಅಂತ ಹಾರೈಸ್ತೀನಿ. ಐ ವಿಶ್ ಯು ಹ್ಯಾಪಿಯೆಸ್ಟ್ ಬರ್ತಾರೆ. ಥ್ಯಾಂಕ್ ಯು ಅಜಿ, ಮೀನ್ಸ್ ಲಾಟ್. ಥ್ಯಾಂಕ್ ಯು. ಮೀನ್ಸ್ ಲಾಟ್ ಅಂತ. ಹ್ಯಾಪಿ ಬರ್ತ್ಡೇ. ವಿಕ್ರಾಂತ್ ಸರ್, ನೀವ್ಯಾಕಲ್ಲ ನಿಂತಿದ್ದೀರಾ, ಬನ್ನಿ. ಅಯ್ಯೋ ಸ್ಪಂದನ, ಆಗ್ಲೇ ಕೇಕ್ ತಿಂದು ತಿಂದು ಹೊಟ್ಟೆ ತುಂಬಿಡಿದೆ. ಬೇಡ ವಿಕ್ರಮ್ ಸರ್, ಬನ್ನಿ ಅಲ್ಲ. ಬೇಡ ಸ್ಪಂದನ, ವೇಟ್, ಇದೊಂದು ಕಮ್ಮಿ ಇದೆ. ಸರ್ ಏಟಾಗಿದೆ? ಇಟ್ಸ್ ಓಕೆ ವಿಕ್ರಮ್ ಸರ್, ಪರವಾಗಿಲ್ಲ. ಪರವಾಗಿಲ್ಲ, ಹುಷಾರು. ಚಂದ ಚಂದ, ಬರ್ತ್ಡೇ ಹೀಗೆಲ್ಲ ಮಾಡ್ತಾರೆ? ನಾನಂತೂ ಎಲ್ಲೂ ನೋಡಿರ್ಲಿಲ್ಲಪ್ಪ. ಅತ್ಗೆ ನಿಮ್ ಕಾಲದಲ್ಲಿ ಹೀಗೆಲ್ಲ ಇರ್ಲಿಲ್ಲ ಬಿಡಿ, ಇವಾಗೆಲ್ಲ ಹೀಗೆ. ಸರಿ ಸ್ಪಂದನ, ನಾವೇನು ಹೊರಡ್ತೀವಿ, ನೀ ಹೇಳ ಗುಡ್ ಟೈಮ್ ವಿತ್ಯು. ಓಕೆ ಬೈ ವಿಕ್ರಮ್ ಸರ್. ಬೈ ಬೈ. ಸೆಲ್ಫಿ ಪ್ಲೀಸ್. ಕಾಲೇಜಲ್ಲಿ ನಮ್ ಕಾಡ್ಕೋಳಿ ಜೊತೆ ಡಾನ್ಸ್ ಮಾಡಿದ ಹುಡುಗ ಅವನೇ ಅಲ್ವಾ? ಹೌದಣ್ಣ, ಇವನೇ. ಅವನ ಹೆಸರೇನೋ ಅಜಿತ್ ಅಪ್ಪಜಿತ್ ಏನೋ ಬರುತ್ತೆ, ಅದೇನೋ ಒಳ್ಳೆ ಫ್ರೆಂಡ್ಸ್ ಅಂತ ಸ್ಪಂದನ ಆಗಾಗ ಹೇಳ್ತಿರ್ತಾಳೆ. ವಿಕ್ರಾಂತ್, ಆ ಹುಡುಗನ ಬಗ್ಗೆ ಏನ್ ಅನ್ಸುತ್ತೆ ನಿಂಗೆ? ಏನಿಲ್ಲ ತೋಡಣ್ಣ, ನಾನು ಉಳ್ಕೊಳ್ತೀನಿ. ಏ ಸರಿಯಾಗಿ ಊಟನೇ ಮಾಡಿಲ್ವಲ್ಲ ನೀನು? ಸುಸ್ತಾಗ್ತಿದ್ದಮ್ಮ, ಸ್ವಲ್ಪ ರೆಸ್ಟ್ ಮಾಡ್ತೀನಿ ಪ್ಲೀಸ್. ಸ್ಪಂದನ,
ಹಾನ್ ಸರ್, ಇವತ್ ನನ್ ಬರ್ಡೇ ಅಂತೂ ತುಂಬಾ ಸಖತ್ತಾಗಾಯ್ತಲ್ಲ. ನಾನು ಇಮ್ಯಾಜಿನೇ ಮಾಡಿರ್ಲಿಲ್ಲ ನನ್ ಬರ್ಡೇ ಇಷ್ಟು ಗ್ರ್ಯಾಂಡ್ ಆಗುತ್ತೆ ಅಂತ. ಅದರಲ್ಲೂ ನನ್ ಫ್ರೆಂಡ್ಸ್ ಎಲ್ಲ ಬಂದಿರಲ್ಲ, ಅದಂತೂ ತುಂಬಾನೇ ಖುಷಿ ಆಗಿತ್ತು. ನನಗಂತೂ ಕೇಕ್ ತಿಂದು ತಿಂದುನೇ ಹೊಟ್ಟೆ ಬಿರ್ದೋಯ್ತಪ್ಪ. ವಾಟ್ ಅ ಬ್ಯೂಟಿಫುಲ್ ಡೇ, ಆಲ್ ಬಿಕಾಸ್ ಆಫ್ ಯು ವಿಕ್ರಾಂತ್ ಸರ್. ವಿಕ್ರಾಂತ್ ಸರ್, ನಾನು ನಿಮ್ಮ ಹತ್ರನೇ ಮಾತಾಡ್ತಿದ್ದೀನಿ. ನೀನ್ ನೋಡಿದ್ರೆ ಬುಕ್ ಅಲ್ಲಿ ಮುಳುಗೋಗಿದ್ದೀರಲ್ಲ, ನನ್ನ ಗೋಡೆ ಹತ್ರ ಮಾತಾಡ್ತಿದ್ದೀನಾ? ಸ್ಪಂದನಾ, ಬುಕ್ ಕೊಡು. ಏನಾಯ್ತು, ಯಾಕ ಒಳ್ಳೆ ಮುಖನ ಹಾಗಲ್ಕ ತಿಂದಿರೋ ತರ ಮಾಡ್ಕೊಂಡಿದ್ದೀರಾ? ಏನಿಲ್ಲ ಸ್ಪಂದನ, ಏನೋ ಓದ್ತಾ ಇದೆ, ಬುಕ್ ಕೊಡು. ನಾನ್ ನಿಮ್ ಮುಖ ಓದ್ತಾ ಇದ್ದೀನಿ. ಈ ಮುಖದಲ್ಲಿ ಏನೋ ಚೇಂಜಸ್ ಕಾಣಿಸ್ತಾ ಇದೆ. ಏನ್ ಚೇಂಜಸ್? ಈಗೇನ್ ಪುಸ್ತಕ ಕೊಡ್ತೀವಿ ಕೊಡೋದು? ಯಾಕೆ ಆಗ್ಲೇ ನೋಡಿದ್ರೆ ಎಷ್ಟು ಚೆನ್ನಾಗಿದ್ರಿ, ಆಮೇಲೆ ಊಟನೂ ಮಾಡ್ಲಿಲ್ಲ. ಏನಾದ್ರೂ ಬೇಜಾರಾಯ್ತಾ? ಬೇಜಾರೇನಿಲ್ಲ, ನಿನಗೆ ನನಗಿಂತ ನಿನ್ ಫ್ರೆಂಡ್ಸೇ ಹೆಚ್ಚಾಯ್ತೇನೋ ಅನ್ನಿಸ್ತು. ಏನು, ನೀವ್ ಯಾಕೆ ನಿಮ್ಮನ್ನ ಅವ್ರನ್ನ ಒಂದೇ ತಕ್ಕಡಿಲಿ ಹಾಕಿ ತೂಗ್ತಿದ್ದೀರಾ? ನನ್ ಲೈಫ್ ಅಲ್ಲಿ ನಿಮ್ ಜಾಗನೇ ಬೇರೆ, ಅವ್ ಜಾಗನೇ ಬೇರೆ. ಗೊತ್ತು ನನ್ಗುನು, ಅದಕ್ಕೆ ನನ್ ಜೊತೆ ಯಾವಾಗ ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರ್ತೀಯ, ಅವ್ರ ಜೊತೆ ಹಲ್ ಕಿಸ್ಕೊಂಡು ನಗ್ನಗ್ತಾ ಇರ್ತೀಯ. ಓ, ಅದಕ್ಕೆ ಇಷ್ಟೊಂದು ಕೋಪನಾ? ಕೋಪ ಏನಿಲ್ಲ, ನನಗೆ ನನ್ ಸ್ಥಾನ ಯಾವ್ದು ಅಂತ ಗೊತ್ತಾಯ್ತು. ಹಗ್ ಮಾಡಿ ಥ್ಯಾಂಕ್ಸ್ ಹೇಳ್ತಿ, ಹಗ್ ಮಾಡಿ. ಹಾಗಿದ್ರೆ ನೀವೇ ನನ್ನ ಹಗ್ ಮಾಡ್ಬೇಕಿತ್ತು. ಅದ್ ನನ್ ಸರಿಗನ್ಸ್ಲಿಲ್ಲ. ಯಾಕೆ, ಎಲ್ರ ಮುಂದೆ ತಪ್ಕೊಳ್ಳಕ್ಕೆ ಸಂಕೋಚನಾ? ಹಾಗಲ್ಲ. ಮತ್ ಹೇಗೆ? ಹಾಗಾದ್ರೆ ನೀವ್ ನನ್ನ ಫ್ರೆಂಡ್ ತರ ಟ್ರೀಟ್ ಮಾಡ್ತಿಲ್ಲ ಅಂತ ಆಯ್ತು. ನೀವ್ ಸರ್ಪ್ರೈಸ್ ಅಂತ ಹೇಳಿದ ತಕ್ಷಣ ನನ್ಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗದೆ ನಾನು ಹಗ್ ಮಾಡ್ದೆ ತಾನೆ, ಅದ್ ನಿಮಗ್ ನೆನ್ಪಿಲ್ವಾ? ನೀನನ್ನ ದೂರ ಇಡ್ತಿದ್ಯಾ, ನಿಮ್ ಫ್ರೆಂಡ್ಸ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸ್ತು. ಏನ್ ನಿಮ್ ಪ್ರಾಬ್ಲಮ್? ನೀವು ಅವರು ಒಂದೇನಾ? ಅಲ್ವಾ? ಖಂಡಿತ ಅಲ್ಲ, ನೀವ್ ಅದಕ್ಕೂ ಮೇಲೆ. ಅವರೆಲ್ಲ ನಿಂದೇ ಏಜ್ ಗ್ರೂಪ್ ನವರು, ಅದರಲ್ಲೂ ಅಜಿತ್ಕು ನಿನ್ಗೂ ವೇವ್ ಲೆಂತ್ ಬಹಳ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅದಕ್ಕೆ ಅಲ್ವಾ ಮಿಡ್ ನೈಟ್ ಗ್ಯಾಂಗ್ ಕಟ್ಕೊಂಡು ನಿನ್ಗೆ ಸರ್ಪ್ರೈಸ್ ಕೊಡಕ್ ಬಂದಿದ್ದು. ಇದೆಲ್ಲ ಉರ್ಕೊಳಕ್ ಒಂದ್ ಕಾರಣನ ವಿಕ್ರಾಂತ್ ಸರ್, ಅವರೆಲ್ಲ ನನ್ ಫ್ರೆಂಡ್ಸ್ ಅಷ್ಟೇ. ಅಜಿತ್ ಅವನೇನ್ ಸ್ಪೆಷಲ್? ಅವನು ಕೂಡ ಫ್ರೆಂಡೇ. ಅಲ್ಲ, ನೀವ್ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ನನ್ ಫ್ರೆಂಡ್ಸ್ ಬಗ್ಗೆ ಎಲ್ಲ ವಿಚಾರಿಸ್ತಾ ಇದ್ದೀರಾ? ಅದ್ ನಿಮ್ಗೆ ಹೇಗ್ ಮ್ಯಾಟರ್ ಆಗುತ್ತೆ? ನಾನೇ ನಿಮ್ ಹೆಂಡ್ತಿನ, ಇಲ್ಲಿ ಸ್ವಲ್ಪ ದಿನ ಇದ್ದು ಹೋಗಕ್ ಬಂದಿರೋ ಅತಿಥಿ ಅಷ್ಟೇ. ನೀನು ನನ್ ಹೆಂಡ್ತಿಯಾಗಿ ಪರ್ಮನೆಂಟ್ ಆಗಿ ಇಲ್ಲೇ ಇರಬೇಕು ಅಂತ ನಾನು ಆಸೆ ಪಡ್ತೀನಿ ಸ್ಪಂದನ. ಯಾಕೆ ಸುಮ್ಮನಾದ್ರೆ ಮಾತಾಡಿ. ಐ ಥಿಂಕ್ ಐ ಲೈಕ್ ಯು ಸ್ಪಂದನ. ಏನ್ ಹಾಗೆ ನೋಡ್ತಾ ಇದೀಯ? ನಿಜವಾಗ್ಲೂ ನಿನ್ನ ಕಂಡ್ರೆ ನನ್ಗೆ ಇಷ್ಟ ಸ್ಪಂದನ. ನಿನ್ ಬಿಹೇವಿಯರ್ ಅಲ್ಲಿ ಒಂಚೂರು ಆಚೆ ಈಚೆ ಆದ್ರೂ ನನಗೊಂಥರ ತಳಮಳ ಶುರು ಆಗತ್ತೆ. ಯಾಕೆ ಅಂತ ಕೇಳ್ಬೇಡ, ಅದ್ ನನಗೂ ಗೊತ್ತಿಲ್ಲ. ನೀನು, ನಿನ್ ನಡವಳಿಕೆ, ನಿನ್ ಆಟಿಟ್ಯೂಡು, ನಿನ್ ಎಲ್ರಿಗಿಂತ ಬೇರೆ ತರನೇ ಇದೆಯಾ ಸ್ಪಂದನ. ದಟ್ಸ್ ವಾಟ್ ಐ ಲೈಕ್ ಇನ್ ಯು. ಚೆನ್ನಾಗಿ ಜೋಕ್ ಮಾಡ್ತೀರಾ ವಿಕ್ರಾಂತ್ ಸರ್. ನಾನು ಜೋಕ್ ಮಾಡ್ತಾ ಇಲ್ಲ ಸ್ಪಂದನ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ.
ಅಪಾರ್ಟ್ ಫ್ರಮ್ ಯುವರ್ ಡಬ್ಬಾ ಜೋಕ್ ನನಗ್ ನಿಮ್ಮಲ್ಲಿ ಏನ್ ಇಷ್ಟ ಗೊತ್ತಾ? ನೀವು ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋ ರೀತಿ. ನೀವ್ ಈ ಸಲ ನನ್ ಬರ್ಡೇ ಮಾಡಿರ್ಲಿಲ್ಲ ಅಂತಿದ್ರೆ ಮೋಸ್ಟ್ಲಿ ನನ್ನ ಅಪ್ಪಯ್ಯನ ತುಂಬಾ ಮಿಸ್ ಮಾಡ್ಕೋತಾ ಇದ್ನೋ ಏನೋ. ಆದ್ರೆ ನೀವ್ ಅದಕ್ಕೆ ಅವಕಾಶ ಮಾಡ್ಕೊಡದೆ ಎಷ್ಟೆಲ್ಲ ಸರ್ಪ್ರೈಸ್ ಕೊಟ್ರಿ, ನನಗ್ ಕೇಳ್ದೇನೆ ನನ್ಗೇನ್ ಬೇಕು ಅದನ್ನೆಲ್ಲ ಮಾಡಿದ್ರಿ. ನಿಮ್ ಈ ಗುಣನ ಇಷ್ಟ ಪಡ್ದೆ ಹೇಗಿರ್ಲಿ ನಾನು? ಹಾ, ನೀವ್ ಕೊಟ್ಟ ರಿಂಗು ಸದ್ಯ ಈಗ್ಲಾದ್ರೂ ನೆನಪಾಯ್ತಲ್ಲ ನಿಮ್ಗೆ. ನೀವ್ ನನಗ್ ರಿಂಗ್ ಕೊಡಕ್ ಬಂದ್ರಿ, ಮಧ್ಯದಲ್ಲಿ ಏನೇನೋ ಆಗೋಯ್ತು, ನೀವ್ ನಾವಿಬ್ರ ಇದ್ದಾಗ ತಾನೆ ಕೊಡ್ಬೇಕು. ಈಗ ನಾವಿಬ್ರೇ ಇದೀವಲ್ಲ, ಈಗ ಕೊಡ್ಬೋದಾ? ಕೊಡಿ ಮತ್ತೆ. ಅಂತಿದ್ರಿ ಅಲ್ವಾ, ಅದು ಈ ಬರ್ಡೇ ಗಿಫ್ಟ್ ತಾನೆ? ಅಲ್ಲ, ಇದು ಬರ್ತ್ಡೇ ಗಿಫ್ಟ್ ಅಲ್ಲ, ಅದನ್ನೇ ನಾನು ನಿನಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದ್ದೆ. ಈ ರಿಂಗ್ ನನಗೆ ತೊಡಿಸಿ ನಮ್ಮ ಸಂಬಂಧಕ್ಕೆ. ಇದು ಬರ್ಡೇ ಗಿಫ್ಟ್ ಅಲ್ವಾ, ಹಾಗಾದ್ರೆ ನಾನು ಇದನ್ನ ತಗೊಳ್ಳಲ್ಲ. ನಂಗೆ ಇಷ್ಟು ಕಾಸ್ಟ್ಲಿ ಗಿಫ್ಟ್ ತಗೊಳ್ಳೋಕೆ ಸರಿ ಅನ್ಸಲ್ಲ. ಯಾಕೆ ಸರಿ ಅನ್ಸಲ್ಲ? ಈ ರಿಂಗು ಯಾರು ಯಾರಿಗೆ ಕೊಡ್ತಾರೆ ಹೇಳಿ? ಗಂಡ ಹೆಂಡತಿಗ್ ಮಾತ್ರ. ಆದ್ರೆ ನಮ್ಮಿಬ್ರು ಮಧ್ಯ ಆ ಸಂಬಂಧನೇ ಇಲ್ವಲ್ಲ, ಹಾಗಿರುವಾಗ ನೀವು ರಿಂಗ್ ಕೊಟ್ರೆ ಸರಿ ಹೋಗಲ್ಲ ಅಲ್ವಾ? ಆದ್ರೆ ವಿಕ್ರಾಂತ್ ಸರ್, ನನಗ್ ಒಂದ್ ವಿಚಾರದಲ್ಲಿ ಸ್ಪಷ್ಟತೆ ಇದೆ. ನಾವ್ ಈ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಅಂತ ಗಂಡ ಹೆಂಡತಿ ಆಗಕ್ ಸಾಧ್ಯನೇ ಇಲ್ಲ. ಒಂದ್ ವೇಳೆ ಹಾಗ ಆಗೋದೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಆಗಿರೋದು. ಆದ್ರೆ ಈಗ ಕಾಲ ಮಿಂಚ್ ಹೋಗಿದೆ, ಇದ್ ನನಗ್ ಬೇಡ. ಯಾಕೆ ನಗ್ತಿದ್ದೀರಾ? ಮತ್ತಿನ್ನೇನ್ ಮಾಡ್ಲಿ ಸ್ಪಂದನ, ನೀನ್ ಆಡೋ ಮಾತಿಗೆ ನಗು ಬರ್ತ ಇನ್ನೇನ್ ಬರುತ್ತೆ? ನಾನೇನೋ ಹೇಳ್ತಿದ್ರೆ ನಿನ್ ಗಂಡ ಹೆಂಡತಿ ಅಂತ ಏನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಿದ್ದೆ. ಅಲ್ಲ, ನಾನು ಆಗ್ಲೇ ಹೇಳ್ದಾಗೆ ನಿನ್ನ ಕಂಡ ನಂಗೆ ಇಷ್ಟ ನಿಜ, ಬಟ್ ಆಸ್ ಎ ಫ್ರೆಂಡ್. ಆಮೇಲೆ ಬರ್ತ್ಡೇ ದಿನ ಏನೇ ಗಿಫ್ಟ್ ಮಾಡಿದ್ರು ಅದಕ್ಕೆ ಒಂದೇ ಅರ್ಥ. ಏನು ಬರ್ತ್ಡೇ ಗಿಫ್ಟ್ ಅಂತ ಪುಟ್ಟ ತಲೆಯಲ್ಲಿ ಏನೇನು ಯೋಚನೆ ಮಾಡ್ತಾ ಇರ್ತೀಯ? ಸರಿ, ಈಗಲಾದರೂ ಇಲ್ಲಿಂಗ್ ಹಾಕ್ಬೋದಾ? ಬರೀ ರಿಂಗಲ್ಲ ಸ್ಪಂದನ, ಇದರಲ್ಲಿ ನನ್ನ ಪ್ರೀತಿನೂ ಸೇರ್ಕೊಂಡಿದೆ. ನಿನ್ನ ಹತ್ರ ಬಾಯ್ ಬಿಟ್ಟು ಹೇಳೋಕೆ ಧೈರ್ಯ ಸಾಲ್ತಿಲ್ಲ, ಆದರೆ ಈ ರಿಂಗ್ನಲ್ಲಿ ನನ್ನ ಭಾವನೆಗಳು ನಿಂಗೆ ಫೀಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಛೇ, ನಾನು ಯಾಕೆ ಏನೇನೋ ಅನ್ಕೊಂಡ್ಬಿಟ್ಟೆ, ಇದರಲ್ಲಿ ವಿಕ್ರಾಂತ್ ಸರ್ ಫೀಲಿಂಗ್ಸ್ ಇಲ್ಲ, ಜಸ್ಟ್ ಬರ್ಡೇ ಗಿಫ್ಟ್ ಅಷ್ಟೇ. ಫೀಲಿಂಗ್ಸ್ ಇದ್ದಿದ್ರೆ ಇದನ್ನ ಅವರು ವಯಸ್ಸು ಅಕ್ಕನಿಗೆ ಕೊಟ್ಟಿರೋರು, ನನಗಲ್ಲ. ಹ್ಯಾಪಿ ಬರ್ಡೇ ಸ್ಪಂದನ. ಥ್ಯಾಂಕ್ ಯು ವಿಕ್ರಾಂತ್ ಸರ್. ರಿಂಗ್ ಹೇಗಿದೆ? ನಿಮ್ಮ ಮನಸ್ಸಿನ ಥರ ತುಂಬ 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 ಚೆನ್ನಾಗಿದೆ. ಹೀಗೆ ಹೇಳಿ ಹೇಳಿನೇ ಇವಳು ವಿಕ್ಕಿನ ಬುಟ್ಟಿಗೆ ಬೀಳಿಸ್ಕೊಂಡಿರೋದು.
ವಿಕ್ಕಿಗೆ ಇದ್ಯಾವುದು ಅರ್ಥನೇ ಆಗ್ತಿಲ್ಲ. ನಾನೇನೇ ಕೇಳಿದ್ರು ನಡೆಸ್ಕೊಡ್ತೀಯಾ? ಏನ್ ಹೇಳಿ, ನಿಮಗ್ ನೋ ಅಂತ ಹೇಳುವಷ್ಟು ದೊಡ್ಡವಳಲ್ಲ ನಾನು. ಥ್ಯಾಂಕ್ಸ್. ಈ ರಿಂಗ್ನ ಯಾವಾಗ್ಲೂ ಹಾಕೊಂಡಿರ್ತೀಯ ನನಗೋಸ್ಕರ. ನೀವು ಇದನ್ನ ಇಷ್ಟು ಪ್ರೀತಿಯಿಂದ ಕೊಟ್ಟಿದ್ದೀರ, ಇದನ್ನ ತೆಗೆದಿಟ್ರೆ ನಿಮ್ಗೆ ಅವಮಾನ ಮಾಡ್ದಾಗೆ, ಸೊ ಯಾವತ್ತೂ ತೆಗಿಯಲ್ಲ. ಜಗಳಾಡ್ದಾಗ ಆಗ್ಲೂ ತೆಗಿಬಾರ್ದು. ಓಕೆ, ಜಗಳಕ್ಕೇನು, ದಿನ ಆಡ್ತಾನೆ ಇರ್ತೀವಲ್ಲ. ನಾನೇನು ಡಿಸಪಾಯಿಂಟ್ ಮಾಡಿದ್ರು ತೆಗಿಬಾರ್ದು. ಅದನ್ನು ಮಾಡ್ತಾನೆ ಇರ್ತೀರಾ? ಅಕಸ್ಮಾತ್ ನಾನೇ ಸತ್ತು ಮನುಷ್ಯಂಗೆ ಕೋಪ ಯಾವಾಗ ಬರುತ್ತೆ? ತಾವು ಪ್ರೀತಿಸಿದ್ನ ಇನ್ಯಾರು ಕಿತ್ಕೊಳ್ತಾ ಇದ್ದಾರೆ ಅನ್ನೋ ಭಯ ಶುರು ಆದಾಗ. ನನಗೂ ಹಾಗೆ ಆಗಿದೆ. ಸ್ಪಂದನ ನನ್ನೋಳು, ನನ್ನ ಹೆಂಡತಿ, ಅವಳು ಇನ್ನೊಬ್ರ ಜೊತೆ ಕ್ಲೋಸ್ ಆಗಿರೋದು ನನ್ನ ಕೆಲಸ ಇಸ್ಕೊಳ್ಳೋಕೆ. ಅದಕ್ಕೆ ವಿಕ್ರಾಂತ್ ಸರ್ ನನ್ಮೇಲೆ ಅನುಮಾನ ಪಟ್ರ? ಒಂದು ಹುಡುಕ ಹುಡುಗಿ ಬರೀ ಫ್ರೆಂಡ್ಸ್ ಆಗಿರೋಕೆ ಸಾಧ್ಯನೇ ಇಲ್ವಾ? ಸಂಬಂಧಗಳು ಉಳಿಯೋದು ನಂಬಿಕೆಗಳ ಅಡಿಪಾಯದ ಮೇಲೆ. ಅಡಿಪಾಯನೇ ಗಟ್ಟಿ ಇಲ್ಲ ಅಂದ್ರೆ ಅಂತ ಸಂಬಂಧಗಳಿಗೆ ಬೆಲೆನೇ ಇರಲ್ಲ. ಹತ್ರ ಇದ್ದು ಅನುಭವಿಸೋದಕ್ಕಿಂತ ದೂರ ಆಗೋದೇ ವಾಸ.